ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್ ದೇವರಾಜ್. ಇವತ್ತು ನಾನು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ, ನನ್ನ ಅಬ್ಬರ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥ ಸಹ ಕಲಾವಿದರು, ಭಾಳ ದೊಡ್ಡ ನಟರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ನಿಮಗೆ ಪರಿಚಯ ಮಾಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಹಾಂ, ಏನಾಯ್ತು? ಸ್ವಲ್ಪ ವೈಡ್ ಆ್ಯಂಗಲ್ ತೊಗೊಳ್ರಿ, ಝೂಮ್ ಬ್ಯಾಕ್ ಮಾಡಿ, ಕಾಣಿಸ್ತಾರೆ. ಅದು ಬನ್ನಿ. ಎಸ್ ಲೋಕಿ ಅವರೇ, ನಮಸ್ತೆ. ಆರಂಭದಲ್ಲಿ ಇಂಟ್ರೋದಲ್ಲಿ ಹೇಳ್ತಾ ಇದ್ರೆ ತುಂಬಾ ದೊಡ್ಡವರು ಅಂತ, ನಿಜಕ್ಕೂ ದೊಡ್ಡ ಮಾತು ಸರ್. ದೊಡ್ಡವ್ರು ನೋಡಿದ್ರೆ ಖುಷಿ ಆಯ್ತು. ಆಕ್ಚುಲಾಗಿ ಆ ಒಂದು ಟೈಮ್ ಇತ್ತು, ಮತ್ತೆಲ್ಲ ಮಾಮೂಲಿಯಾಗಿ ಅನ್ಸೋದೇನು ಅಂದ್ರೆ ಕುಬ್ಜರು ವಿಶೇಷ ಬಗ್ಗೆ ಅಂತ ತಕ್ಷಣ ಮಾಮೂಲಿ ಚೆನ್ನಾಗಿರೋರ್ಗೆಲ್ಲ ಒಂಥರ ಥಾಟ್ ಬರುತ್ತೆ, ಅನ್ಕೊಂಬುದಿ ನೋಡ್ತಾರೆ, ಒಂಥರ ಕರುಣೆಯನ್ನು ನೋಡಕ್ ಹೋಗ್ತಾರೆ. ಅದು ತಪ್ಪು ಆಕ್ಚುಲಿ. ಅದೆಲ್ಲ ಒಂದು ಟೈಮ್ ಇತ್ತು ಆಕ್ಚುಲಾಗಿ. ತಮಾಷೆನೇ ಅಲ್ಲ, ವಿಷ್ಣುವಿನ ಐದನೇ ಅವತಾರ ಯಾವ್ದು ಹೇಳಿ? ವಾಮನ ಅವತಾರ. ಇವ್ರು ಅಷ್ಟೇ ಪವರ್ಫುಲ್ ನೋಡೋದಕ್ಕೆ ಮಾತ್ರ. ಹಿಂಗೆ ಕೆಲಸ ನೀವು ನೋಡಬೇಕು, ಎಲ್ಲ ಕೆಲಸದಲ್ಲೂ ಅದ್ಭುತವಾಗಿ ಮಾಡ್ತಾರೆ ಅವ್ರಿಗೆ, ನಮಗೆ ಏನೂ ಡಿಫ್ರೆನ್ಸೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಬ್ಬರಲ್ಲಿ ನೀವು ನೋಡಬೇಕು ಎಂಥ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂದರೆ. ಸೊ ಅಬ್ಬರಲ್ಲಿ ಇದೇ ನನ್ನ ಫ್ಯಾಮಿಲಿ, ತಾಯಿ ಅಕ್ಕ ಅಣ್ಣ, ಸೊ ಇದೇ ನನ್ನ ಫ್ಯಾಮಿಲಿ. ಸೊ ಇವರು ಹೀರೋನ ದತ್ತಕ್ಕೆ ತೊಗೊಂಡು ಸಾಕಿರ್ತಾರೆ. ಸೊ ಆ ಒಂದು ಎಮೋಷ್ನಲ್ ಕನೆಕ್ಟ್ ಆಗಿರ್ಬೋದು, ಸಣ್ಣ ಪುಟ್ಟ ಹ್ಯೂಮರ್ ಆಗಿರ್ಬೋದು, ಅದು ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಕಥೆಯ ಸಾರಾಂಶದ ತುಂಬ ಮುಖ್ಯವಾದ ಎಲಿಮೆಂಟ್ ಇದು. ಆ್ಯಂಡ್ ಇವರು ತಂದೆ ಪಾತ್ರ ಮಾಡಿದ್ದಾರೆ, ಅವರು ನಮ್ಮ ರವಿಶಂಕರ್ ಅವ್ರಿಗೇನೆ ಟಕ್ಕರ್ ಕೊಡೋವಂಥ ಪಾತ್ರ ಅದು. 1-to-1 ವಿತ್ ರವಿಶಂಕರ್ ಸೀನ್ ಎಷ್ಟು ಪವರ್ಫುಲ್ ಆಗಿರ್ಬೋದು, ಇಮ್ಯಾಜಿನ್ ಮಾಡಿ. ಹಂಗೆ ಸರ್, ಅದು ಫಸ್ಟ್ ಒಂದು ಒಳ್ಳೆ ಥಾಟ್ ಆ್ಯಕ್ಚುಲಿ ಡೈರೆಕ್ಟರ್ ಕಡೆಯಿಂದ. ಒಂದು ಟೈಮ್ ಇದೆ, ಚಾನರ್ ಇತ್ತು, ಮೂಗನ ಸೈಡ್ ಆಗಿರ್ಬೋದು ಅಥವಾ ಒಂದಷ್ಟು ಸಿನಿಮಾಗಳು ಬರ್ತವೆ, ವಿಶೇಷ ಚೇತನರನ್ನೇ ಇಟ್ಕೊಂಡು ಕತೆ ಮಾಡಿ ಗೆದ್ದಷ್ಟು ಇತಿಹಾಸ ಇದೆ. ಖಂಡಿತ ಈ ಸಿನಿಮಾದ ಕತೆ ಹೇಳಿದಾಗ, ಈ ಥರ ಕಂಟೆಂಟ್ ಇವರು ಕುಬ್ಜರು ನಿಮ್ಮ ಒಂದು ಫ್ಯಾಮಿಲಿ ಆಕ್ಟರ್ ಅಂತ ಹೇಳಿದಾಗ ನಿಮ್ಗೆ ಅನಿಸಿದೆ? ತುಂಬ ಹೊಸ ಥಾಟು. ಆ್ಯಂಡ್ ನಮಗೆ ಜನರಲ್ ಆಗಿ ನೀವು ಯೋಚನೆ ಮಾಡಬೇಕಾದ್ರೆ ನಾವೊಂದು ಪ್ಯಾರಲಲ್ ಆಗಿ ಇದೇ ಥರ ಯೋಚನೆ ಮಾಡ್ತಿರ್ತೀವಿ. ಬಟ್ ದಿಸ್ ಇಸ್ ಆಫ್ ದ ಟ್ರ್ಯಾಕ್, ನಮಗೆ ಟಿಪಿಕಲ್ ಫಾರ್ಮ್ಯಾಟಿಂದ ತುಂಬ ವಿಭಿನ್ನ ಅನಿಸ್ತು ನನಗೆ. ಆ್ಯಂಡ್ ಈ ಥರದ್ದೇ ಎಕ್ಸ್ಪೆರಿಮೆಂಟ್ಸ್ ಆದಾಗ ಜನನೂ ಇಷ್ಟಪಡ್ತಾರೆ. ಏನೋ ಒಂದು ಹೊಸ ವಿಷಯ ಹೇಳ್ತಿದ್ದೀವಿ ಇಲ್ಲ, ಹೊಸದಾಗಿ ಏನೋ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಅಂದರೆ ಜನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಅದ್ರ ಬಗ್ಗೆ. ಆ್ಯಂಡ್ ಬಟ್ ನಾನು ಕೇಳಿದೆ ಆ್ಯಕ್ಟಿಂಗ್ ಬಗ್ಗೆ ಏನು, ಈಗ ಫ್ಯಾಮಿಲಿಯಾಗಿರ್ತಾರೆ ಸರಿ, ಬಟ್ ಆ್ಯಕ್ಟಿಂಗ್ ಬರುತ್ತಾ, ಚೆನ್ನಾಗಿ ಮಾಡ್ತಾರೆ ಏನು ಅಂತ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆಯೇ ಇರಲಿಲ್ಲ ನಾನು ಬಂದು ಸೆಟ್ಟಿಗೆ ಬಂದಮೇಲೆ. ದೇ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಸರ್, ದೈಹಿಕವಾಗಿ ನೋಡೋಕೆ ಹಿಂಗಿರ್ತಾರೆ, ಬಟ್ ಮನಸ್ಸು ತುಂಬ ದೂರ. ಈ ಸಿನಿಮಾಗೆ ಬಂದಾಗ ನಿಮಗೆ ಅವ್ರ ಜೊತೆ ಬೇರೆ ಒಂದು ಸಂದರ್ಭ ಇರುತ್ತಲ್ಲ ಸರ್, ಆಗ ಅವ್ರ ಬಗ್ಗೆ ತಿಳ್ಕೊಂಡ್ರ ಅಂದರೆ ಒಂದಷ್ಟು ಕುಬ್ಜರ ಬಗ್ಗೆ ಅವ್ರ ಲೈಫ್ ಅಂದರೆ? ನಾನು ಡೀಟೇಲ್ ಹೋಗಿಲ್ಲ, ನಾನು ಅವ್ರನ್ನ ಆ ಥರ ಟ್ರೀಟೇ ಮಾಡಿಲ್ಲ ಅಂದರೆ. ಸಿ ವಿ ಆರ್ ಈಕ್ವಲ್, ನನಗೆ ವಿ ಆರ್ ಆಲ್ ದ ಸೇಮ್. ಸೊ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಸ್ಟ್ರೆಸ್ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಶೂಟಿಂಗ್ನ ಎಲ್ಲರೂ. ಕೆಲವು ಕಾಮಿಡಿ ಸೀನ್ಸ್ ಮಾಲಲ್ಲಿ ಒಂದು ಸೀನ್ ಇದೆ ಫ್ಯಾಮಿಲಿದು, ಅದು ಸ್ವಲ್ಪ ಕಾಮಿಡಿ ಆಗೂ ಇದೆ, ಎಮೋಷನಲ್ ಆಗೂ ಇದೆ. ನೀವು ಅವ್ರನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗ ಅವ್ರ ಪಾತ್ರಗಳ ಬಗ್ಗೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಮತ್ತೀಗೆ ತುಂಬ ದೊಡ್ಡ ಫ್ಯಾಮಿಲಿ. ಎಸ್, ನಮ್ಮ ತಾಯಿ ಕ್ಯಾರೆಕ್ಟ್ರು. ತಾಯಿ ಅಮ್ಮವ್ರ ಕಡೆಯಿಂದ ಸ್ಟಾರ್ಟ್ ಮಾಡ್ಬೋದು. ಮೇಡಮ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಡೋದಾದ್ರೆ ನಿಮ್ಮ ಹೆಸರು ಮತ್ತೆ ಏನು ಮಾಡ್ತಾ ಇದ್ದೀನಿ? ನಾನು ನನ್ನ ಹೆಸರು ತುಳಸಮ್ಮ, ಮೆಜೆಸ್ಟಿಕಲ್ಲಿ ವ್ಯಾಪಾರ ಮಾಡ್ತೀನಿ. ಅಂಡ್ರ ಪಾಸಲ್ಲಿ ಫ್ರೆಂಡು ಅವ್ರು ಹೇಳಿದ್ರು ಈ ಥರ ಅಪ್ಪಾರ್ ಬಂದಿದೆ, ಬಂದು ಮಾಡ್ತೀಯಾ ಅಂತ. ಆವಾಗ ನಾನು ಹೂ ಮಾಡ್ತೀನಿ ಅಂತ ಹೇಳಿದೆ. ಆವಾಗ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಯಾವ ಥರ ಪಾತ್ರ ಕೊಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ.